ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಜ್ಯೋತಿ. ವೀಕ್ಷಕರೇ, ಇವತ್ತಿನ ಬಿ ಹೆಲ್ದಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹೊಲಿಸ್ಟಿಕ್ ಹೀಲರ್ ಆದಂತಹ ಪೂರ್ವಿ ಜಯರಾಜ್ ಅವರು ಬಂದಿದ್ದಾರೆ ಸಮೃದ್ಧಿ ಹೀಲಿಂಗ್ ಸೆಂಟರ್ ಇಂದ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಪೂರ್ವಿ. ಓಕೆ, ಹಾಗೆ ಪೂರ್ವಿ ಅವ್ರ ಜೊತೆಗೆ ಅವರ ಪೇಷಂಟ್ ಆದಂತಹ ಸರಳ ಅವರು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರಳ ಅವರೇ. ಎಸ್ ಪೂರ್ವಿ, ಇವತ್ತಿನ ಒಂದು ಬಿ ಹೆಲ್ದಿ ಕಾರ್ಯಕ್ರಮದಲ್ಲಿ ನಮಗೆ ಯಾವ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ರ ನೀವು? ನೋಡಿ, ನಾನು ಪ್ರತಿ ಸತಿ ಹೇಳಿದಾಗೆ ನಮ್ಮಲ್ಲಿ ಸಮಸ್ಯೆಗಳು ಅಥವಾ ಕಾಯಿಲೆಗಳು ತೊಂದರೆಗಳು ಕೇವಲ ಫಿಸಿಕಲ್ ಬಾಡಿಗೆ ಮಾತ್ರ ರಿಸ್ಟ್ರಿಕ್ಟೆಡ್ ಆಗಿರಲ್ಲ, ಹಲವಾರು ಬೇರೆ ಆಸ್ಪೆಕ್ಟ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮಲ್ಲಿ ಕಾಯಿಲೆಗಳು ಸಮಸ್ಯೆಗಳು ಕೇವಲ ಫಿಸಿಕಲ್ ಬಾಡಿಗೆ ಅಲ್ಲದೆ ನಮ್ಮ ಎನರ್ಜಿಗೂ ಕೂಡ ಸಮಸ್ಯೆಗಳು ಬರ್ಬೋದು, ಕಾಯಿಲೆ ಬರ್ಬೋದು, ಅನಾರೋಗ್ಯ ಬರ್ಬೋದು. ಸೊ ಈ ರೀತಿಯಾದಂತಹ ಕಾಯಿಲೆಗಳಲ್ಲಿ ಯಾವ್ದಿದೆ ಪ್ರಮುಖವಾಗಿ ಅನ್ನೋದು ಕೆಲವು ಟಾಪಿಕ್ಸ್ ಬಗ್ಗೆ ನಾನು ಇವತ್ತು ಟಚ್ ಮಾಡಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಪ್ರಮುಖವಾಗಿ ಎನರ್ಜಿ ಬ್ಲಾಕೇಜಸ್ ಅಂತ ನಾವೇನ್ ಕರಿತೀವಿ ಅದ್ರ ಬಗ್ಗೆ ನಾನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಏನು ಎನರ್ಜಿ ವೋರ್ಟೆಕ್ಸಸ್ ಅಥವಾ ಚಕ್ರಗಳು ಅಂತ ನಾವೇನ್ ಕರಿತೀವಿ, ಅದು ನಮ್ಮ ದೇಹದಲ್ಲಿ ಮೇಜರ್ ಎನರ್ಜಿ ಸೆಂಟರ್ಸ್ ತರ ಬೇರೆ ಬೇರೆ ಅದರದೇ ಆದಂತಹ ಕೆಲಸಗಳನ್ನ ಮಾಡ್ಕೊಂಡಿರುತ್ತೆ. ಯಾವಾಗ ಈ ಎನರ್ಜಿ ಸೆಂಟರ್ಸ್ ಅಲ್ಲಿ ಅಂದ್ರೆ ನಮ್ಮ ಮೂಲಕ ಹರಿಯುವಂತಹ ಪ್ರಾಣಶಕ್ತಿಯ ಫ್ಲೋ ಅಲ್ಲಿ ಅಥವಾ ಲೈಫ್ ಫೋರ್ಸ್ ಎನರ್ಜಿ ಅಂತ ನಾವೇನು ಇಂಗ್ಲಿಷ್ ಅಲ್ಲಿ ಕರಿತೀವಿ ಅದರ ಇಂಟೆನ್ಸಿಟಿಯಲ್ಲಿ ಅಥವಾ ಪ್ರಮಾಣದಲ್ಲಿ ಫ್ಲೋ ಅಲ್ಲಿ ಬ್ಲಾಕೇಜಸ್ ಅಥವಾ ಏರುಪೇರುಗಳು ಕ್ರಿಯೇಟ್ ಆದಾಗ ನಾನಾ ರೀತಿಯ ದೈಹಿಕ ಮಾನಸಿಕ ಕಾಯಿಲೆಗಳು ಉದ್ಭವ ಆಗುತ್ತೆ. ಈ ಬ್ಲಾಕೇಜಸ್ ನ ನಾವು ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡಿದಾಗ ಅದರಲ್ಲೂ ನಾನಾ ರೀತಿಯ ಕ್ಯಾಟಗರೀಸ್ ಆಫ್ ಬ್ಲಾಕೇಜಸ್ ಇದೆ. ಈ ಚಕ್ರಗಳನ್ನ ಅಥವಾ ಎನರ್ಜಿ ವೋರ್ಟೆಕ್ಸ್ ಅಂತ ನಾವೇನ್ ಕರಿತೀವಿ, ಒಬ್ಬ ಮನುಷ್ಯನ ದೇಹದಲ್ಲಿ ಬೇರೆ ಬೇರೆ ಚಕ್ರಗಳು ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡುತ್ತೆ. ದೈಹಿಕವಾಗಿ ಇಷ್ಟು ಕೆಲಸಗಳು, ಮಾನಸಿಕವಾಗಿ ಇಷ್ಟು ಕೆಲಸಗಳು, ಆಧ್ಯಾತ್ಮಿಕವಾಗಿ ಇಷ್ಟು ಕೆಲಸಗಳು ಅಂತ ಮಾಡುತ್ತೆ. ಅಕಸ್ಮಾತ್ ಈ ಚಕ್ರಗಳು ಬ್ಲಾಕ್ ಆಗೋದ್ರೆ, ಇಫ್ ದೇರ್ ಇಸ್ ಅ ಬ್ಲಾಕೇಜ್ ಇನ್ ದಿಸ್ ಫ್ಲೋ ಆಫ್ ಎನರ್ಜಿ, ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಹರಿಯೋದು ಕೂಡ ಬ್ಲಾಕ್ ಆಗುತ್ತೆ, ಆಗ ನಮ್ಮಲ್ಲಿ ನಾನಾ ರೀತಿಯ ಮಾನಸಿಕ ಕಾಯಿಲೆಗಳು ಉದ್ಭವ ಆಗುವಂತಹ ಅಥವಾ ದೈಹಿಕ ಕಾಯಿಲೆಗಳು ನಿಗೂಢವಾದಂಥದ್ದು ಅಥವಾ ಮೆಡಿಸಿನ್ ಅಲ್ಲಿ ಅದನ್ನ ಪ್ರಾಬಬ್ಲಿ ನೀವು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಟೆಸ್ಟ್ ಮಾಡಿ ನೋಡಿದ್ರೆ ನಾರ್ಮಲ್ ಬರೋದು, ಐಡೆಂಟಿಫೈ ಮಾಡಕ್ ಆಗದೇ ಇರುವಂತಹ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ. ಅಂಡ್ ಕೆಲವು ಸತಿ ಈ ಎನರ್ಜಿ ವೋರ್ಟೆಕ್ಸ್ ಅಥವಾ ಎನರ್ಜಿ ಸೆಂಟರ್ಸ್ ನಮ್ಮ ದೇಹದಲ್ಲಿ ಏನಿರುತ್ತೆ ಅದರಲ್ಲಿ ಲೀಕ್ಸ್ ಅಥವಾ ಟೇರ್ ಆಗೋಗುತ್ತೆ. ಆ ತರ ಏನಾದ್ರೂ ಟೇರ್ ಆದಾಗ ನಮ್ಮ ದೇಹಕ್ಕೆ ಸೇರ್ಬೇಕಾಗಿರುವಂತಹ ಪ್ರಾಣಶಕ್ತಿ ದೇಹಕ್ಕೆ ಸೇರದೆ ನಮ್ಮ ಉಪಯೋಗಕ್ಕೆ ಬರದೆ ವೇಸ್ಟ್ ಆಗ್ತಾ ಬರುತ್ತದು. ಜಸ್ಟ್ ಲೈಕ್ ದ ವರ್ಡ್ ಸೇಸ್ ಲೀಕೇಜ್, ಅಂದ್ರೆ ನಿಮ್ಗೆ ಅದು ಉಪಯೋಗಕ್ಕೆ ಬರೋ ಲೀಕ್ ಆಗ್ತಾ ಇರುತ್ತೆ, ಆಗ ತುಂಬಾ ಡಿಪ್ಲೀಷನ್ ಅನ್ಸೋದು, ಸುಸ್ತು ಅನ್ಸೋದು, ತ್ರಾಣನೇ ಇಲ್ದೇ ಇರೋಂಗ್ ಅನ್ಸೋದು, ಸ್ವಲ್ಪ ಕೆಲಸ ಮಾಡಿದ್ರು ತುಂಬಾನೇ ಬೇಗ ನೀವು ಸುಸ್ತಾಗೋಗೋದು, ಬೇಜಾರ್ ಬೇಜಾರಾಗೋಗೋದು, ಅಥವಾ ತುಂಬಾ ಸುಸೈಡ್ ಟೆಂಡೆನ್ಸಿ ಬರೋದು, ಡಿಜೆಕ್ಷನ್ ಆಗೋದು, ಬೇಜಾರ್ ಬೇಜಾರಾಗೋದು, ಈ ತರದ್ದು ಕೆಲವು ಸಮಸ್ಯೆಗಳು ಬರುತ್ತೆ. ಇನ್ನು ದೇರ್ ಕುಡ್ ಬಿ ಇಂಪ್ಯೂರಿಟೀಸ್ ಆಲ್ಸೋ. ಅಕಸ್ಮಾತ್ ನಮ್ಮ ಈ ಎನರ್ಜಿ ಸೆಂಟರ್ಸ್ ಅಲ್ಲಿ ಬೇಡದೇ ಇರೋ ನೆಗೆಟಿವಿಟಿ ಅಥವಾ ಇಂಪ್ಯೂರಿಟೀಸ್ ಏನಾದ್ರೂ ಬಂದು ಸೇರ್ಕೊಂಡ್ರೆ ಆ ಇಂಪ್ಯೂರಿಟೀಸ್ ಕೂಡ ನಾನಾ ರೀತಿಯ ದೈಹಿಕ ಮಾನಸಿಕ ಹಿಂಸೆಗಳನ್ನ ಕೊಡುತ್ತೆ. ಈ ಇಂಪ್ಯೂರಿಟೀಸ್ ನಿಮ್ಗೆ ನಾನಾ ರೀತಿಯ ಸಮಸ್ಯೆಗಳು ಕೊಡಬಹುದು, ಆದ್ರೆ ನೀವು ಫಿಸಿಕಲಿ ಆ ಸಮಸ್ಯೆ ನನಗೆ ಇಲ್ಲಿ ನೋವಿದೆ, ಇಲ್ಲಿ ಸಂಕಟ ಆಗ್ತಾ ಇದೆ, ಇಲ್ಲಿ ಒಂಥರ ಆಗ್ತಾ ಇದೆ, ಒತ್ತದಂಗ್ ಆಗ್ತಾ ಇದೆ, ಅಥವಾ ಉರಿ ಉರಿ ಆಗ್ತಾ ಇದೆ, ಮಾನಸಿಕವಾಗಿ ಹಿಂಸೆ ಆಗ್ತದೆ ಅಂತ ನೀವು ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಪ್ರಾಬ್ಲಿ ಅದು ರಿಪೋರ್ಟ್ ಅಲ್ಲಿ ಸಿಗಲ್ಲ. ಬಿಕಾಸ್ ಸಮಸ್ಯೆ ನಿಮ್ಗೆ ಫಿಸಿಕಲ್ ಬಾಡಿ ಇರೋದೇ ಇಲ್ಲ, ಎನರ್ಜಿಯಲ್ಲಿ ಬ್ಲಾಕೇಜ್ ಆಗಿ ಅಥವಾ ಟೇರ್ ಆಗಿ ಲೀಕ್ ಆಗಿ ತೊಂದರೆ ಆಗ್ತಾ ಇರುತ್ತೆ. ಈ ರೀತಿ ಎನರ್ಜಿ ಇಂಪ್ಯೂರಿಟೀಸ್ ಏನಾದ್ರೂ ನೆಗೆಟಿವಿಟಿ ಏನಾದ್ರು ಸೇರ್ಕೊಂಡಾಗ ನಿಮ್ಗೆ ತುಂಬಾ ವಲ್ನರಬಲ್ ಆಗೋಗೋದು ನೀವು ಕಾಯಿಲೆಗಳಿಗೆ. ಅಂದ್ರೆ ಚೂರ್ ಏನಾದ್ರೂ ಹೀಟಿನ ಪದಾರ್ಥ ತಿಂದ್ರೆ ಸಾಕು ಮೈಯಲ್ಲೆಲ್ಲ ಏನೋ ಬ್ಲಿಸ್ಟರ್ಸ್ ಬಂದಂಗ ಆಗೋದು ಕೆಲವ್ರಿಗೆ, ಸ್ವಲ್ಪ ಕೋಲ್ಡ್ಗೆ ಸಬ್ಜೆಕ್ಟ್ ಆದ್ರೆ ಸಾಕು ಉಸಿರಾಟದ ತೊಂದರೆ ಬಂದ್ಬಿಡೋದು, ತುಂಬಾ ಫ್ಲೆಮ್ ಕ್ರಿಯೇಟ್ ಆಗೋದು, ಅಥವಾ ತುಂಬಾನೇ ಒಂಥರ ನಿಮ್ಗೆ ಅನ್ಇಸಿನೆಸ್ ಅನ್ಸೋದು, ಹೆವಿ ಬ್ರೀದಿಂಗ್ ಅನ್ಸೋದು, ಚಿಕ್ಕ ಚಿಕ್ಕ ಅಡ್ಜಸ್ಟ್ಮೆಂಟ್ ಕೂಡ ದೇಹ ಮಾಡ್ಕೊಳಕ್ ಆಗದೆ ಇರೋದು, ಆಗಾಗ ಮತ್ತೆ ಮತ್ತೆ ಕಾಯಿಲೆಗೆ ಒಳಗಾಗೋದು. ಕೆಲವು ಸತಿ ತಲೆನೋವು ಬರುತ್ತೆ, ಕೆಲವು ಸತಿ ಹೊಟ್ಟೆ ನೋವು ಬರುತ್ತೆ, ಕೆಲವು ಸತಿ ಇನ್ಫೆಕ್ಷನ್ ಬರುತ್ತೆ. ಅಂದ್ರೆ ಆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ತುಂಬಾ ಡಿಪ್ಲೀಟ್ ಆಗೋಗುತ್ತೆ ಬಿಕಾಸ್ ಆಫ್ ದ ಇಂಪ್ಯೂರಿಟೀಸ್ ಅಟ್ ಇಸ್ ದೇರ್. ಇನ್ನೊಂದು ಪಾಸಿಬಿಲಿಟಿ, ಓವರ್ ಆಲ್ ಎನರ್ಜಿ ಸಿಸ್ಟಮ್ ವೀಕ್ ಆಗೋಗುತ್ತೆ ಕೆಲವರಲ್ಲಿ, ದಿ ಎಂಟೈರ್ ಸಿಸ್ಟಮ್ ವಿಲ್ ಬಿ ವೆರಿ ವೀಕ್ ಅಂಡ್ ಸೆನ್ಸಿಟಿವ್. ಆ ಥರದ ಏನಾದ್ರೂ ಸಮಸ್ಯೆ ಬಂದಾಗ ನಿಮ್ಗೆ ಯಾವ್ದಾದ್ರೂ ಒಂದು ಸಮಸ್ಯೆ, ಈಗ ಫಾರ್ ಎಕ್ಸಾಂಪಲ್ ಭಯ ಭಯ ಜಾಸ್ತಿ ಆಗೋದು, ಅದಕ್ಕೇನು ಒಂದು ಕಾರಣ ಇರಲ್ಲ, ಆಂಗ್ಸೈಟಿ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೇನು ಒಂದು ಕಾರಣನೇ ಇರಲ್ಲ, ಏನೋ ಒಂದು ಸಿಚುವೇಶನ್ ಇದ್ರೆ ಯೂಶಲಿ ಆಂಗ್ಸೈಟಿ ಸ್ಟ್ರೆಸ್ ಓ ಇದರಿಂದ ಆಗ್ತಾರೆ ಅಂತ ಹೇಳ್ಬೋದು. ಬಟ್ ಪಾಪ ಎಷ್ಟೋ ಜನ ಸಫರರ್ಸ್ಗೆ ಆಂಗ್ಸೈಟಿಗೆ ಏನು ಕಾರಣ ಜೆನ್ಯೂನ್ ಆಗಿರೋದೇ ಇಲ್ಲ, ತುಂಬಾ ಸ್ಟ್ರೆಸ್ ಆಗ್ತಾ ಇರುತ್ತೆ, ಫಿಯರ್ ಜಾಸ್ತಿ ಆಗ್ತಾ ಇರುತ್ತೆ, ತುಂಬಾ ಆಂಗ್ಸೈಟಿ ಆಗ್ತಾ ಇರುತ್ತೆ, ಗಾಬರಿ ಗಾಬರಿ ಅನ್ಸೋದು, ಅಥವಾ ಎಲ್ಲಾ ಇದು ನಾರ್ಮಲ್ ಆಗಿದ್ರು ದೇಹದ ಅಂಗಾಂಗಗಳು ಕೆಲವ್ರಿಗೆ ಆಗಾಗ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ, ಆಗಾಗ ಸುಮ್ನೆ ಲೂಸ್ ಮೋಷನ್ ಪಾಸ್ ಆಗ್ತಾ ಇರುತ್ತೆ, ಕೆಲವ್ರಿಗೆ ಬ್ಲಡ್ ಅಲ್ಲಿ ಬ್ಲಡ್ ಹೋಗ್ತಾ ಇರುತ್ತೆ ಮೋಷನ್ ಅಲ್ಲಿ, ರಿಪೋರ್ಟ್ಸ್ ಅಲ್ಲಿ ಅನ್ಫಾರ್ಚುನೇಟ್ಲಿ ನಾರ್ಮಲ್ ಇರುತ್ತೆ, ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಓವರ್ ಆಲ್ ಎನರ್ಜಿ ಸಿಸ್ಟಮ್
ವೀಕ್ ಆದಾಗೂ ಕೂಡ ನಾನಾ ರೀತಿಯ ಸಮಸ್ಯೆಗಳು ಪಾಪಪ್ ಆಗುತ್ತೆ. ಈ ಬ್ಲಾಕೇಜಸ್ ಅನ್ನ ನಾವು ಎನರ್ಜಿ ಲೇಯರ್ ಅಲ್ಲೇ ನೋಡಿ ಟ್ರೀಟ್ ಮಾಡಿದಾಗ ತುಂಬಾ ಸೂಕ್ತವಾಗಿ ಫಾಸ್ಟ್ ಆಗಿ ರಿಲೀಫ್ ಸಿಗುತ್ತೆ, ಔಷಧ ರಹಿತವಾಗಿ. ಓಕೆ ಪೂರ್ವಿ, ನೀವು ಹೇಳಿದ್ರೆ ನೆಗೆಟಿವ್ ಎನರ್ಜಿ ಒಂದ್ ವೇಳೆ ಸೇರ್ಕೊಂಡ್ರೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಬಳಲ್ತಾ ಇರ್ತಾರೆ ಅಂತ. ಸೊ ಈ ಒಂದು ನೆಗೆಟಿವ್ ಎನರ್ಜಿ ಏನಕ್ಕೆ ಕಾಣಿಸ್ಕೊಳ್ಳೋದಕ್ಕೆ ಪ್ರಮುಖವಾಗಿ ಕಾರಣ ಏನಿರ್ಬೋದು ಅಂತ ನೀವು ಹೇಳ್ತೀರಾ? ಯಾಕೆ ಪಾಸಿಟಿವ್ ಆಗಿ ಅವ್ರು ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ? ನೋಡಿ, ಹಲವಾರು ಕಾರಣ ಇದೆ ಒಬ್ಬ ಮನುಷ್ಯನಲ್ಲಿ ನೆಗೆಟಿವಿಟಿ ಅಥವಾ ಅನ್ವಾಂಟೆಡ್ ಎನರ್ಜಿ ಬಂದು ಸೇರ್ಕೊಳ್ಳೋಕೆ. ದೇರ್ ಕುಡ್ ಬಿ ಎನ್ ನಂಬರ್ ಆಫ್ ರೀಸನ್ಸ್. ಈಗ ಕೆಲವರಲ್ಲಿ ಇಷ್ಟ ಇಲ್ದಾರೋ ಕೆಲಸ ಮಾಡ್ತಾ ಇದ್ದಾರೆ, ಸ್ಟ್ರೆಸ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಬೇಜಾರಾಗುತ್ತೆ. ಆ ಡಿಪ್ರೆಷನ್ ಇಟ್ ಸೆಲ್ಫ್ ಕ್ಯಾನ್ ಪಿಕ್ ಅಪ್ ಸಮ್ ನೆಗೆಟಿವಿಟಿ ಆರ್ ಅದೇ ಒಂದು ನೆಗೆಟಿವ್ ಎನರ್ಜಿ ಆಗಿ ಒಳಗಡೆ ಎನರ್ಜಿಯನ್ನು ಡಿಪ್ಲೀಟ್ ಮಾಡುತ್ತೆ. ಅಂದ್ರೆ ಎನಿ ಎನರ್ಜಿ ದಟ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಸಿಸ್ಟಮ್, ಯಾವ್ದು ನಿಮ್ಗೆ ಲವಲವಿಕೆ ತರಕ್ ಸಾಧ್ಯ ಅಲ್ವೋ, ಖುಷಿ ತರಕ್ ಸಾಧ್ಯ ಅಲ್ವೋ, ಅಥವಾ ಆನಂದಕರವಾಗಿ ವೈಟಾಲಿಟಿಯಲ್ಲಿ ನಿಮ್ಮನ್ನ ಇಡಕ್ ಸಾಧ್ಯ ಅಲ್ವೋ, ಅದನ್ನೆಲ್ಲ ನಾವು ನೆಗೆಟಿವ್ ಅಂತಾನೇ ಕರಿಬಹುದು. ಅದಕ್ಕೆ ಪ್ರಮುಖವಾಗಿ ಬಣ್ಣ ಕೊಡೋ ಅವಶ್ಯಕತೆ ಏನಿಲ್ಲ. ಸಮಥಿಂಗ್ ದಟ್ ಡಸ್ಂಟ್ ಮೇಕ್ ಯು ಫೀಲ್ ಗುಡ್ ಕ್ಯಾನ್ ಬಿ ಕ್ಯಾಟಗರೈಸ್ ಇಸ್ ನೆಗೆಟಿವ್. ಇನ್ನು ಕೆಲವರಿಗೆ ಯಾವುದೋ ಒಂದು ಹಿಂದಿನ ಟ್ರೊಮ್ಯಾಟಿಕ್ ಇನ್ಸಿಡೆಂಟ್ಸ್ ಆಗಿ ಅಲ್ಲಿಂದ ಅದೇ ಬೇಜಾರನ್ನ ಅವರು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ 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 ಅಲ್ಲಿ ಎನರ್ಜಿ ಡ್ರೈನ್ ಆಗುತ್ತೆ. ನಾನು ಈಗಲೇ ಎಕ್ಸ್ಪ್ಲೇನ್ ಮಾಡಿದಾಗ ಆ ಲೀಕೇಜ್ ಕುಡ್ ಬಿ ಬಿಕಾಸ್ ಆಫ್ ದ ಟ್ರೊಮ್ಯಾಟಿಕ್ ಇನ್ಸಿಡೆಂಟ್ಸ್, ಏನೋ ಆಕ್ಸಿಡೆಂಟ್ ಆಯ್ತು, ಯಾರೋ ಪ್ರೀತಿ ಪಾತ್ರನ ಕಳ್ಕೊಂಡ್ರು, ಅಲ್ಲಿಂದ ಮತ್ತೆ ಮತ್ತೆ ಡಿಪ್ಲೀಷನ್ ಆಫ್ ಎನರ್ಜಿ ಕ್ರಿಯೇಟ್ ಆಗಿ ಅದಕ್ಕೆ ಮ್ಯಾಚ್ ಆಗುವಂತ ಬೇರೆ ಫ್ರೀಕ್ವೆನ್ಸಿಯನ್ನ ಪಿಕಪ್ ಮಾಡಕ್ಕೆ ಶುರು ಮಾಡ್ತಾರೆ. ಈಗ ಯಾವ್ದೋ ಒಂದು ಸಂದರ್ಭದಲ್ಲಿ ಯಾವ್ದೋ ಒಂದು ಜಾಗಕ್ಕೆ ಹೋದಾಗ ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುವಂತ ಎನರ್ಜಿಯನ್ನ ಮತ್ತೆ ಮತ್ತೆ ಪಿಕಪ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಅಥವಾ ಇದು ಯಾವುದೋ ಕಾರಣ ಇಲ್ಲದೆ ಇಟ್ ಕುಡ್ ಹ್ಯಾವ್ ಕಮ್ ಫ್ರಮ್ ದ ಪಾಸ್ಟ್. ಅಂದ್ರೆ ದೇಹಕ್ಕೆ ಮಾತ್ರ ಒಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ ಅಷ್ಟೇ, ಬಟ್ ಸೋಲ್ ಡಸ್ಂಟ್ ಹ್ಯಾವ್ ದಟ್ ಲೈಫ್ ಸ್ಪ್ಯಾನ್. ಒಂದು ಅನ್ಲಿಮಿಟೆಡ್ ನೆಟ್ ಆಫ್ ಎನರ್ಜಿ ಅದರಲ್ಲಿ ಇರೋದ್ರಿಂದ ಮೇ ಬಿ ಬಿಕಾಸ್ ಆಫ್ ಸಮ್ ಕಾರ್ಮಿಕ್ ನೇಚರ್, ಹಿಂದಿನ ಜನ್ಮದ ಯಾವುದೋ ಒಂದು ಆಗು ಹೋಗುಗಳಿಂದ ಕೂಡ ಕೆಲವು ಸತಿ ಬ್ಲಾಕೇಜಸ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ಕೆಲವರು ಹೇಳ್ತಾರೆ ಐ ಆಮ್ ಬಾರ್ನ್ ವಿತ್ ಅ ಗೋಲ್ಡನ್ ಸ್ಪೂನ್, ಬಟ್ ನಂಗೆ ಯಾವುದೇ ಆ ಥರದ್ದೇನು ಅಡೆತಡೆಗಳು ಇಲ್ಲೇ ಇದ್ರು ನಾನು ಸುಮಾರು ಸಂಕಟಗಳನ್ನ ಅನುಭವಿಸ್ತಾ ಇದ್ದೀನಿ, ಬೇಜಾರು ಬೇಜಾರು ಅನ್ಸುತ್ತೆ, ಸತ್ತೋಗ್ಬೇಕು ಅನ್ಸುತ್ತೆ, ಜಿಗುಪ್ಸೆ ಅನ್ಸುತ್ತೆ, ಏನು ಬೇಡ ಅನ್ಸುತ್ತೆ ಅಂತ. ಸೊ ಅವರಲ್ಲಿ ಏನು ಲೋಪದೋಷಗಳು ಆಕ್ಚುಲಿ ಇರಲ್ಲ ಎನ್ವೈರನ್ಮೆಂಟಲ್ಲಿ, ಬಟ್ ಸ್ಟಿಲ್ ದೇ ವಿಲ್ ಬಿ ಸಫರಿಂಗ್ ಅಂಡ್ ಸಲ್ಕಿಂಗ್. ಅದಕ್ಕೆ ಕಾರಣ ಮೇ ಬಿ ವೆನ್ ಯು ಟ್ರೇಸ್ ಇಟ್ ಬ್ಯಾಕ್, ಅಂದ್ರೆ ನಾವು ಅವ್ರಿಗೆ ಸರ್ಟಿಫಿಕೇಟ್ ಮೊದಲೇ ಕೊಡಲ್ಲ, ಓ ನಿಮ್ಗೆ ಏನೋ ಹಿಂದಿನ ಜನ್ಮದ ಕರ್ಮ ಇದೆ ಆ ತರ. ಓನ್ ಇನ್ನರ್ ಮೈಂಡ್ ವಿಲ್ ಗೋ ಬ್ಯಾಕ್ ಅಂಡ್ ಟ್ರೇಸ್ ಇಟ್ ಟು ದ ಪಾಸ್ಟ್ ಲೈಫ್. ಓ ಇದಕ್ಕೆ ಇಲ್ಲಿ ಯಾವ್ದು ಕೋರಿಲೇಷನ್ ಕಾಣಿಸಲ್ಲ ನಂಗೆ, ಮೇ ಬಿ ಐವ್ ಪಿಕ್ಡ್ ಇಟ್ ಅಪ್ ಫ್ರಮ್ ಸಮ್ ಅದರ್ ಟೈಮ್ ಅಂತ ಹೇಳ್ತಾರೆ. ಸೊ ಮೇ ಬಿ ದಟ್ ಲ್ಯಾಕ್ ಆಫ್ ಎನರ್ಜಿ ಕುಡ್ ಹ್ಯಾವ್ ಬೀನ್ ಅಕ್ಯುಮುಲೇಟೆಡ್ ಫ್ರಮ್ ದೆನ್. ಇನ್ನು ಕೆಲವರಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ, ನಿಮ್ಗೆ ಕೇಳಿರ್ಬೋದು ಸಾಮಾನ್ಯವಾಗಿ, ಲಿಫ್ಟ್ ಒಳಗಡೆ ಹೋದ್ರೆ ಭಯ ಆಗುತ್ತೆ, ಸಾಗುತ್ತೆ ಅಂತ ಅನ್ಸುತ್ತೆ, ಮೇಲ್ಗಡೆ ಫ್ಲೋರ್ ಇಂದ ಕೆಳಗಡೆ ನೋಡಿದ್ರೆ ಓ ನಾನು ಬಿದ್ದ್ಬಿಡ್ಬೇಕು ಅಂತ ಅನ್ಸುತ್ತೆ, ಬಿದ್ದು ಸತ್ಯ ಹೋಗ್ಬಿಡ್ತೀನಿ ಅನ್ಸುತ್ತೆ, ಕೆಲವರು ಫ್ಯಾನ್ ನೋಡಿದ್ರೆ ಭಯ ಆಗುತ್ತೆ, ಕೆಲವರಿಗೆ ಸ್ಪಾರ್ಕ್ ಎಲೆಕ್ಟ್ರಿಸಿಟಿ ಸ್ಪಾರ್ಕ್ ಬಂದ್ರೆ ತುಂಬಾ ಗಾಬರಿ ಆಗುತ್ತೆ, ಸಿಡಿಲು ನೋಡಿದ್ರೆ ಭಯ ಆಗೋರಿದ್ದಾರೆ, ಆ ತರ ನೀರು ನೋಡಿದ್ರೆ ಭಯ ಆಗಿರೋದಾರೆ, ಬೆಂಕಿ ನೋಡಿದ್ರೆ ಭಯ ಆಗಿರೋದು. ಈ ತರ ಪ್ಯಾನಿಕ್ ಅಟ್ಯಾಕ್ ಅದನ್ನ ಟ್ರೀಟ್ ಮಾಡದೆ, ಅಂದ್ರೆ ಇನಿಷಿಯಲಿ ಅವ್ರಿಗೆ ಅದು ಓ ಇದು ನನಗೆ ಕಂಫರ್ಟಬಲ್ ಇಲ್ಲ ಅಂತ ಅನಿಸಿದಾಗ, ಫೋಬಿಯಾ ತರ ಫಿಯರ್ ತರ, ಅದನ್ನ ಟ್ರೀಟ್ ಮಾಡದೆ 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 ಆ ಫಿಯರ್ ಎಷ್ಟು ಔಟ್ ಆಫ್ ಪ್ರೊಪೋರ್ಷನ್ ಬ್ಲೋ ಆಗೋಗುತ್ತೆ ಅಂದ್ರೆ ಅವ್ರ ಎನರ್ಜಿ ಸಿಸ್ಟಮ್ ನ ಡಿಸ್ಟರ್ಬ್ ಮಾಡಿ ಅದೇ ಒಂದು ದೊಡ್ಡ ನೆಗೆಟಿವಿಟಿ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಅವ್ರ ಮನಸ್ಸಲ್ಲಿ ಆ ಭಯದ ವಾತಾವರಣ ಆವರಿಸಿರುತ್ತಂತೆ. ಹೌದು, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಒಂದು ಲಿಮಿಟೆಡ್ ನಾಲೆಡ್ಜ್ ಇದೆ, ಓ ಆ ಭಯ ಅದಕ್ಕೆ ಮಾತ್ರ ಸಬ್ಜೆಕ್ಟೆಡ್ ಆಗಿದೆ, ಅದರ್ವೈಸ್ ಐ ಆಮ್ ಫೈನ್ ಅಂತ. ದಟ್ಸ್ ನಾಟ್ ಟ್ರೂ. ಅದು ಒಳಗಡೆ ಸ್ಲೋ ಪಾಯ್ಸನ್ ತರ ಆ ಇಮೋಷನ್ ಸ್ಪ್ರೆಡ್ ಆಗ್ತಾನೆ ಇರುತ್ತೆ, ಫಿಸಿಕಲ್ ಕಣ್ಣು ಕಾಣಿಸಲ್ಲ ಅಂತ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತೇವೆ. ಎಷ್ಟೋ ಜನ ಅವ್ರಿಗಿರೋ ಸಮಸ್ಯೆಗಳನ್ನ ನಾವು ಟ್ರೇಸ್ ಬ್ಯಾಕ್ ಮಾಡಿದಾಗ ಯಾವುದೋ ಒಂದು ಫಿಯರ್ ಅಥವಾ ಫೋಬಿಯಾ ಅಥವಾ ಪ್ಯಾನಿಕ್ ಅಟ್ಯಾಕ್ ನ ಆನ್ಸರ್ ಮಾಡ್ತಾರೆ, ಅವ್ರದೇ ಒಳಮನಸ್ಸು ಆನ್ಸರ್ ಮಾಡೋದು. ಅಂಡ್ ಹೌ ಮಿರಾಕ್ಯುಲಸ್ಲಿ ದೇ ಕಮ್ ಔಟ್ ವೆನ್ ಯು ರಿಮೂವ್ ದಟ್ ಫಿಯರ್ ಫ್ರಮ್ ದಟ್ ಇಶ್ಯೂ. ಒಂದಕ್ಕೊಂದಕ್ಕೆ ಲಾಜಿಕಲ್ ಮೈಂಡ್ ಯೂಸ್ ಮಾಡಿದಾಗ ಸಂಬಂಧನೇ ಇರಲ್ಲ, ಹೌ ಕ್ಯಾನ್ ದಿಸ್ ಬಿ ಪಾಸಿಬಲ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅನ್ಸುತ್ತೆ. ಟೂ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಕಾನ್ಸೆಪ್ಟ್ ಅನ್ಸುತ್ತೆ. ಬಟ್ ದಿ ಇನ್ನರ್ ಮೈಂಡ್ ವಿಚ್ ಇಸ್ ವೆರಿ ಸೆನ್ಸಿಟಿವ್, ಅದಕ್ಕೊಂದು ಕ್ಲೋಸ್ ರಿಲೇಟೆಡ್ ಕನೆಕ್ಷನ್ ಇರುತ್ತೆ. ಆ ಇಮೋಷನ್ಸ್ ಈ ಒಂದು ಸಮಸ್ಯೆಯನ್ನ ಪಾಪ್ ಮಾಡ್ತಿರುತ್ತೆ. ಸೊ ಎಷ್ಟೋ ಜನಕ್ಕೆ ಒಂದು ಚಿಕ್ಕ ವಿಷಯ, ಒಂದು ಚಿಕ್ಕ ಭಯಾನೇ ಅವರ ಜೀವನದಲ್ಲಿ ಹಲವಾರು ಅಡೆತಡೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಇನ್ನು ನೆಗೆಟಿವಿಟಿ ಇದೇ ಕಾರಣಕ್ಕೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಇಟ್ ಕುಡ್ ಬಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಕೆಲವರಿಗೆ ಯಾವುದೋ ಒಂದು ಮೇಜರ್ ಆಪರೇಷನ್ ಟ್ರಾಮ್ಯಾಟಿಕ್ ಆಗಿದ್ದು ಅಲ್ಲಿಂದ ಮತ್ತೆ ಮತ್ತೆ ಅವರಿಗೆ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಅಥವಾ ಸ್ಟ್ರೆಸ್ ಆಗ್ತಾ ಇರಬಹುದು. ಸೊ ಲಾಟ್ ಆಫ್ ರೀಸನ್ಸ್ ಕ್ಯಾನ್ ಆಕ್ಚುಲಿ ಕ್ರಿಯೇಟ್ ಸಚ್ ಡಿಸ್ಟರ್ಬೆನ್ಸ್. ಓಕೆ ಪೂರ್ವಿ, ನಿಮ್ಮ ಪೇಷಂಟ್ ಸರಳ ಅವ್ರ ಜೊತೆ ನಾವು ಆಮೇಲೆ ಮಾತಾಡೋಣ, ಒಂದು ಚಿಕ್ಕ ಬ್ರೇಕ್ನ ತಗೊಂಡು. ವೀಕ್ಷಕರು, ಈಗ ಬಿ ಹೆಲ್ದಿ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಈಗಷ್ಟೇ ಸರಳ ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಟ್ವಿ. ಸರಳ ಅವರು ಎಷ್ಟು ಮಾನಸಿಕವಾಗಿ, ದೈಹಿಕವಾಗಿ ಎಷ್ಟೆಲ್ಲ ತೊಂದರೆಗಳನ್ನ ಅವರು ಅನುಭವಿಸ್ತಾ ಇದ್ರು, ಇನ್ನು ಪೂರ್ವಿ ಅವರು ಅದಕ್ಕೆ ಯಾವ ರೀತಿ ಔಷಧ ರಹಿತವಾಗಿ ಅವರು ಚಿಕಿತ್ಸೆಯನ್ನ ನೀಡಿದ್ರು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಪ್ಯಾಕೇಜ್ ಇದೆ, ನೋಡ್ಕೊಂಡ್ ಬರೋಣ. ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಡಿ. ಒಂದೊಂದು ಉಸಿರು ತಗೊಂಡಾಗೂ ಒಂದೊಂದು ಉಸಿರು ಬಿಟ್ಟಾಗೂ ದೇಹ ಹಗುರ ಆಗ್ತಾ ಇದೆ, ಮನಸ್ಸು ವಿಶ್ರಾಂತಿ ಪಡಿತಾ ಇದೆ ಅಂತ ಅನ್ಕೊಳ್ಳಿ. ದೀರ್ಘವಾದ ಉಸಿರಾಟಗಳನ್ನ ಆಡ್ತಾ ಇದ್ದ ಹಾಗೆ ನಾನು 5 to 0 ಎಣಿಸಿ ನಿಮ್ಮ ಹಣೆಯನ್ನ ಮುಟ್ಟಿ ಡೀಪ್ ಸ್ಲೀಪ್ ಅಂತೇನೆ. ಆಗ ಕ್ಷಣ ಮಾತ್ರದಲ್ಲೇ ಈ ಹಿಂದೆ ಹೋಗಿದ್ದಕ್ಕಿಂತ
ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಡ್ತಾ ಇದ್ದ ಹಾಗೆ ಎಲ್ಲ ಗೊತ್ತಿರುವಂತಹ ಸರಳ ಅವರ ಒಳಮನಸ್ಸು ಹತ್ರ ಮಾತಾಡ್ತಾ ಇದ್ದೀನಿ. ಸುಮಾರು 20 ವರ್ಷಗಳಿಂದ ಮೆಡಿಟೇಟ್ ಮಾಡ್ಬೇಕಾದ್ರೆ, ಧ್ಯಾನ ಮಾಡ್ಬೇಕಾದ್ರೆ ತುಂಬಾ ಹಿಂಸೆ ಹಿಂಸೆ ಆಗೋದು, ಏಕಾಗ್ರತೆ ವಹಿಸಕ್ ಆಗದೇ ಇರೋದು, ವಿಪರೀತ ನಿದ್ದೆ ನಿದ್ದೆ ಬರೋದು, ಯಾವ ಕೆಲಸದಲ್ಲೂ ಕಾನ್ಸಂಟ್ರೇಟ್ ಮಾಡಕ್ ಆಗದೇ ಇರೋದು, ತುಂಬಾ ಡಿಪ್ರೆಷನ್, ಒಂಟಿತನ ಅನ್ಸೋದು, ಮೈಕೈಯೆಲ್ಲ ವಿಪರೀತ ಹಿಂಸೆ ಆಗಿ ನೋವಾಗೋದು, ವಿಪರೀತವಾದ ತಲೆನೋವು, ಮಾನಸಿಕ ಹಿಂಸೆ, ಈ ಎಲ್ಲಾ ಮಾನಸಿಕ ದೈಹಿಕ ತೊಂದರೆಗಳಿಗೂ ಏನು ಮೂಲ ಕಾರಣ ಕಾಣುತ್ತೆ? ನಿಧಾನವಾಗಿ ನಿಮ್ಮ ಒಳಮನಸ್ಸಿನ ಮೂಲಕ ನೋಡ್ತಾ ಏನ್ ಕಾಣಿಸ್ತಾ ಇದೆ ನೋಡ್ತಾ ಹೇಳಿ. ನೆಗೆಟಿವ್ ಇದೆ, ರೈಟ್? ದೇಹದ ಯಾವ ಭಾಗದಲ್ಲಿ ಆ ನೆಗೆಟಿವಿಟಿ ಕಾಣಿಸ್ತಾ ಇದೆ? ನಿಧಾನವಾಗಿ ಸರಳ ಅವರ ಒಳಮನಸ್ಸು ಗಮನಿಸ್ತಾ ಹೇಳಿ. ಅದು ಫುಲ್ ನನ್ನ ಸರೌಂಡ್ ಫುಲ್ ಇದೆ. ಓಕೆ, ಫುಲ್ ಬಾಡಿ ಪೂರ್ತಿ ಆವರಿಸ್ಕೊಂಡಿದ್ಯಾ, ಸರೌಂಡ್ ಮಾಡ್ಕೊಂಡಿದ್ಯಾ? ಓಕೆ, ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನ ಎನರ್ಜಿ ಮೇಲೆ ಬರಲಿ. ಅದನ್ನೇ ದೃಷ್ಟಿಸಿ ನೋಡ್ತಾ ಗಮನಿಸ್ತಾ ಸುಮಾರು ಎಷ್ಟು ಸಮಯದಿಂದ ಇದೆ ಆ ಒಂದು ನೆಗೆಟಿವಿಟಿ ಅಥವಾ ಬ್ಲಾಕೇಜ್ ಸರಳ ಅವರಲ್ಲಿ? 4 ವರ್ಷದಿಂದ ಇದೆ. ಸುಮಾರು 4 ವರ್ಷದಿಂದ ಇದೆಯಾ? ಓಕೆ, ಏನೇನು ತೊಂದರೆ ಕೊಡ್ತಾ ಇದೆ ಅದು ಸರಳ ಅವ್ರಿಗೆ? ಅದು ನನಗೆ ಮೆಡಿಟೇಷನ್ ಮಾಡೋದಕ್ಕೆ ನಿದ್ರೆ ಬರ್ಸ್ಬಿಡತ್ತೆ. ಓಕೆ, ಮೆಡಿಟೇಟ್ ಮಾಡ್ಬೇಕಾದ್ರೆ ನಿದ್ದೆ ಬರ್ಸುತ್ತೆ, ಆಮೇಲೆ ಕಾಲು ನೋವು ಮಂಡಿ ನೋವು ಬರ್ಸುತ್ತೆ. ಕಾಲು ನೋವು ಮಂಡಿ ನೋವೆಲ್ಲ ಬರುತ್ತೆ. ಓಕೆ, ತಲೆ ನೋವು, ತಲೆ ಹಿಡ್ಕೊಂಡಂಗಾಗೋದು. ಮೆಡಿಟೇಷನ್ ಮಾಡೋವಾಗಂತೂ ತುಂಬಾನೇ ತಲೆ ಹಿಡ್ಕೊಂಡಂಗಾಗುತ್ತೆ. ಓಕೆ, ಕೈ ಸ್ವಲ್ಪ ಎತ್ತೋದಕ್ಕಾಗಲ್ಲ, ಇಳಿಸೋದಕ್ಕಾಗಲ್ಲ, ಅಷ್ಟು ನೋವು ಕೊಡುತ್ತೆ. ರೈಟ್, ಓಕೆ, ಏಕಾಗ್ರತೆ ಇಲ್ಲ. ಓಕೆ, ಸೆಲ್ಫ್ ಇದು ತಗೊಳ್ಳೋದಕ್ಕಾಗೋದಿಲ್ಲ. ಮತ್ತೆ ಹೊಟ್ಟೆ ನೋವು ಬರ್ಸುತ್ತೆ ಆಗಾಗ. ಓಕೆ, ಇಷ್ಟೇ. ಸುಮಾರು ಎಷ್ಟು ಪರ್ಸೆಂಟ್ ತೊಂದರೆ ಅದರಿಂದ ಆಗ್ತಾ ಇದೆ ಸರಳ ಅವ್ರಿಗೆ? 70% ಆಗ್ತಿದೆ. ಅರೌಂಡ್ 70% ಅಷ್ಟು ತೊಂದರೆ ಕೊಡ್ತಾ ಇದೆಯಾ? ಓಕೆ, ಆ ಹೊಟ್ಟೆ ಭಾಗದಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ನಾವೀಗ ನಿಧಾನವಾಗಿ ಸರಳ ಅವರ ದೇಹ ಮನಸ್ಸು ಆತ್ಮದಿಂದ ಬೇರ್ಪಡಿಸೋಣ. ನಾನು 3 ರಿಂದ 0 ಎಣಿಸ್ತೀನಿ. ಸರಳ ಅವರ ದೇಹದಲ್ಲಿ ತೊಂದರೆ ಕೊಡ್ತಾ ಇರುವಂತಹ ಆ ಒಂದು ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಸರಳ ಅವರನ್ನ ಬಿಟ್ಟು ಬೆಳಕಿನ ಹಾದಿ ಕಡೆ ಹೋಗುತ್ತೆ. ಗಮನಿಸ್ತಾ ಸರಳ ಅವರ ಒಳ ಮನಸ್ಸು ಎಸ್ ಅನ್ಲಿ. 3, 2, 1, 0. ವೆರಿ ಗುಡ್. ಎಲ್ಲ ಗೊತ್ತಿರುವಂತಹ ಸರಳ ಅವರ ಒಳಮನಸ್ಸು ಹತ್ರ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ದೇಹನ ತಲೆಯಿಂದ ಕಾಲಿನ ತನಕ ಸ್ಕ್ಯಾನ್ ಮಾಡ್ತಾ ಸರಳ ಅವರ ದೇಹದಲ್ಲಿ ವಿಚಿತ್ರವಾದ ತೊಂದರೆಗಳನ್ನ ಕೊಡ್ತಾ ಇರುವಂತಹ ಮೂಲ ಕಾರಣ ಬೇರೆ ಇನ್ನೇನಾದ್ರೂ ಕಾಣುತ್ತಾ ನೋಡಿ ಹೇಳಿ. ಅನಾಹತ ಚಕ್ರದಲ್ಲಿ ತೊಂದರೆ ಕಾಣುತ್ತಾ ನಿಧಾನವಾಗಿ ಗಮನ ಆ ಚಕ್ರದ ಮೇಲೆ ಹೋಗ್ಲಿ. ಆ ಚಕ್ರವನ್ನೇ ದೃಷ್ಟಿಸಿ ನೋಡ್ತಾ ಗಮನಿಸ್ತಾ ಏನೇನು ತೊಂದರೆ ಕೊಡ್ತಾ ಇದೆ ಆ ಒಂದು ನೆಗೆಟಿವಿಟಿ ಅಥವಾ ಬ್ಲಾಕೇಜ್ ಸರಳ ಅವರ ದೇಹದಲ್ಲಿ ಇಟ್ಕೊಂಡು ನಿಧಾನವಾಗಿ ಹೇಳ್ತಾ ಬನ್ನಿ. ನನಗೆ ಭಯ ಭಯ ಬರುತ್ತೆ, ಬೇರೆಯವ್ರು ಯಾರಾದ್ರೂ ಬಂದ್ರೆ ಮಾತಾಡೋದಕ್ಕೆ ಆಗೋದಿಲ್ಲ. ಓಕೆ, ಏನೋ ಒಂಥರ ನೋವು ಆಗ್ತಾ ಇರುತ್ತೆ. ಓಕೆ, ಒಂಟಿ ಅನ್ಸುತ್ತೆ. ಆಮೇಲೆ ಕಾಲೆಲ್ಲ ತುಂಬಾನೇ ಹಂಗಾಲು ಎಲ್ಲ ತುಂಬಾ ನೋವಾಗುತ್ತೆ. ಓಕೆ, ಕುತ್ತಿಗೆ ನೋವಾಗುತ್ತೆ. ಓಕೆ, ತಲೆ ತುಂಬಾನೇ ಭಾರ ಇದ್ದು ಇದು ಸೇರಿ ಭಾರ ಕೊಡ್ತಾ ಇದೆ. ತುಂಬಾ ಭಾರ ಜಾಸ್ತಿ ಮೆಡಿಟೇಷನ್ ಮಾಡಕ್ ಹೋದಾಗ ತಲೆ ಮೇಲೆ ಯಾರೋ ಕುತ್ಕೊಂಡಷ್ಟು ಭಾರ. ಮೆಡಿಟೇಟ್ ಮಾಡಕ್ಕೆ ಪ್ರಯತ್ನ ಪಟ್ಟಷ್ಟು ತೊಂದರೆ ಜಾಸ್ತಿ ಆಗುತ್ತೆ. ತುಂಬಾನೇ ತೊಂದರೆ, ನಿದ್ರೆನು ಬರ್ಸ್ಬಿಡತ್ತೆ. ತುಂಬಾ ನಿದ್ದೆ ಬಂದಂಗ್ ಮಾಡ್ಬಿಡತ್ತೆ. ಅದನ್ನ ಮಾಡಕ್ಕೆ ಆಗ್ಬಾರ್ದು. ರೈಟ್, ಇನ್ನೇನಾದ್ರೂ ತೊಂದರೆ ಕೊಡ್ತಾ ಇದೆ ಅಂತ ಅನ್ಸುತ್ತಾ? ವ್ಯವಹಾರಗಳಲ್ಲಿ, ಸಿಚುವೇಶನ್ ಅಲ್ಲಿ ಆತರದ ಏನಾದ್ರು ಬ್ಲಾಕೇಜಸ್ ಏನಾದ್ರು ಕ್ರಿಯೇಟ್ ಮಾಡ್ತಾ ಇದೆಯಾ? ಸ್ವಲ್ಪ ಫೈನಾನ್ಷಿಯಲ್ ಅಲ್ಲಿ ತೊಂದರೆ ಕೊಡ್ತಾ ಇದೆ. ಹೌದಾ? ಓಕೆ, ಬೇರೆ ಏನಾದ್ರೂ ಗಮನಕ್ಕೆ ಬರ್ತಾ ಇದೆಯಾ? ಅಷ್ಟೇ. ರೈಟ್, ಎಲ್ಲ ಗೊತ್ತಿರುವಂತಹ ಸರಳ ಅವರು ಒಳ ಮನಸ್ಸು ಹತ್ರ ಮಾತಾಡ್ತಾ ಇದೀನಿ. ನಿಮ್ಮ ದೇಹದಲ್ಲಿರುವಂತಹ ಆ ಒಂದು ಬ್ಲಾಕೇಜ್ ಅನ್ನು ನಾವೀಗ ಸಂಪೂರ್ಣವಾಗಿ ನಿಮ್ಮ ದೇಹದಿಂದ ಬೇರ್ಪಡಿಸೋಣ. ನಾನು 3 ರಿಂದ 0 ಎಣಿಸ್ತೀನಿ. ಆ ಒಂದು ನೆಗೆಟಿವಿಟಿ ಅಥವಾ ಬ್ಲಾಕೇಜ್ ಏನು ಸುಮಾರು ವರ್ಷಗಳಿಂದ ನಿಮ್ಮ ದೇಹದಲ್ಲಿ ಇಟ್ಕೊಂಡು ತೊಂದರೆ ಕೊಡ್ತಾ ಇದೆಯೋ ಅದು ಸಂಪೂರ್ಣವಾಗಿ ಬೆಳಕಿನ ಹಾದಿ ಕಡೆ ಹೊರಟೋಗುತ್ತೆ. ನಿಮ್ಮ ದೇಹನ ಬಿಟ್ಟು ಬೇರ್ಪಡೆ ಆಗುತ್ತೆ. ಖುಷಿಯಾಗಿ ನೋಡ್ತಾ ಸರಳ ಅವರ ಒಳ ಮನಸ್ಸು ಎಸ್ ಅನ್ಲಿ. 3, 2, 1, 0. ಗುಡ್. ಎಲ್ಲ ಗೊತ್ತಿರುವಂತಹ ಸರಳ ಅವರ ಒಳ ಮನಸ್ಸು ಹತ್ರ ಮಾತಾಡ್ತಾ ಇದ್ದೀನಿ. ನಿಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಏನ್ ನೀವು ಅನಾರೋಗ್ಯ ಶಕ್ತಿಯನ್ನು ಅಥವಾ ನೆಗೆಟಿವ್ ಎನರ್ಜಿಯನ್ನು ನೋಡಿದ್ರೆ ಈಗ ಆ ಜಾಗದಲ್ಲಿ ಖಾಲಿ ಜಾಗ ಇರೋದ್ರಿಂದ ಆರೋಗ್ಯದ ಬೆಳಕು ಯಥೇಚ್ಛವಾಗಿ ಹರಿತಾ ಇರೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ದೇಹ, ಮನಸ್ಸು, ಆತ್ಮ ಹಗುರವಾಗಿದ್ದು ನಿರಾಳವಾಗಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದ ಹಾಗೆ ನಿಮ್ಮ ಮನಸ್ಸು ದೇಹನ ವಾಪಸ್ ಸೇರ್ಕೊಂಡೆ ಸಂದೇ.
ನಾನೀಗ ನಿಧಾನವಾಗಿ ನಿಮ್ಮನ್ನ ಈ ಸುಂದರವಾದ ಆಳವಾದ ವಿಶ್ರಾಂತಿ ಸ್ಥಿತಿಯಿಂದ ಜಾಗೃತ ಸ್ಥಿತಿ ಕರ್ಕೊಂಡು ಬರ್ತೀನಿ. ಹೊರಗಡೆ ಬಂದಾಗ ನೀವು ತುಂಬಾ ಫ್ರೆಶ್ ಆಗಿದ್ದು, ಖುಷಿ ಆಗಿದ್ದು, ರಿಲ್ಯಾಕ್ಸ್ಡ್ ಆಗಿರ್ತೀರಾ. ಒಂದು, ನಿಧಾನವಾಗಿ ಆಳವಾದ ಸಂಮೋಹಿನಿ ಸ್ಥಿತಿಯಿಂದ ಜಾಗೃತ ಸ್ಥಿತಿಗೆ ಬರ್ತಾ ಇದ್ದೀರಾ. ಎರಡು, ಸ್ಲೋಲಿ ಕಮಿಂಗ್ ಬ್ಯಾಕ್ ಟು ನಾರ್ಮಲ್ ಫ್ರಮ್ ದ ಡೀಪ್ ಸ್ಟೇಟ್ ಆಫ್ ರಿಲ್ಯಾಕ್ಸೇಷನ್. ಮೂರು, ನಿಮ್ಮ ನೀವೇ ಮಾನಸಿಕವಾಗಿ ತಲೆಯಿಂದ ಕಾಲಿನ ತನಕ ನೋಡ್ಕೊಳ್ಳಿ. ನಾಲ್ಕು, ಒಂದೊಟ್ಟು ಉಸಿರು ತೆಗೆದು ಹೊರ ಹಾಕಿಮ್ಮ. ಗುಡ್. ಐದು, ಗಮನ ದೇಹದ ಮೇಲೆ ಬರ್ತಾ ಇದೆ, ಜೆಂಟ್ಲಿ ಮೂವ್ ಯುವರ್ ಫಿಂಗರ್ಸ್ ಅಂಡ್ ಟೋಸ್. ಗುಡ್. ನಿಧಾನವಾಗಿ ಹಸ್ತನ ಅಂದುಕೊಂಡು ಉಜ್ಜಿಕೊಳ್ಳಿಮ್ಮ ಪ್ಲೀಸ್. ಗುಡ್ ಗುಡ್. ನಿಧಾನವಾಗಿ ಕಣ್ಣು ಮೇಲೆ ಇಟ್ಕೊಳ್ಳಿ. ಸಂತೋಷದಿಂದ ಕಣ್ಬಿಟ್ಟು ಸರಳ ಅವರೇ ನಿಧಾನವಾಗಿ ಆನಂದದಿಂದ ಹೊರಗಡೆ ಬನ್ನಿ. ರೈಟ್ ಸರಳ ಅವರೇ, ನೀವು ನನಗೆ ಹೇಳ್ತಾ ಇದ್ರೆ ಸುಮಾರು ವರ್ಷಗಳಿಂದ ಹಲವಾರು ವಿದ್ಯೆಗಳನ್ನ ಕಲ್ತಿದ್ದೀನಿ, ಧ್ಯಾನ ಕಲ್ತಿದ್ದೀನಿ, ಯೋಗ ಕಲ್ತಿದ್ದೀನಿ, ಏನು ಮಾಡಕ್ ಆಗ್ತಿಲ್ಲ, ನಿದ್ರೆ ನಿದ್ದೆ ಬಂದ್ಬಿಡುತ್ತೆ ಅಥವಾ ತುಂಬಾ ತೊಂದರೆ ಆಗ್ಬಿಡುತ್ತೆ, ದೈಹಿಕವಾಗಿ ಹಿಂಸೆ ಆಗಕ್ ಶುರುವಾಗತ್ತೆ ಅಂತ. ಕೆಲವೊಂದ್ಸತಿ ದೇಹದಲ್ಲಿ ಬ್ಲಾಕೇಜಸ್ ಇದ್ದಾಗ ನಾವು ಕಲ್ತಿರೋ ವಿದ್ಯೆಗಳನ್ನು ಸಹ ಸರಿಯಾಗಿ ಉಪಯೋಗಿಸ್ಕೊಳಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅದೇ ನಿಮ್ಮ ಸ್ಥಿತಿಯಲ್ಲೂ ಆಗಿದ್ದು ಅನ್ನೋದನ್ನ ನಿಮ್ಮ ಒಳಮನಸ್ಸು ಹೇಳಿದೆ. ಆ ಬ್ಲಾಕೇಜ್ ಈಗ ತೆಗೆದಿರೋದ್ರಿಂದ ಈ ಕ್ಷಣದಿಂದ ನಿಮ್ಮಲ್ಲಿ ಏನ್ ಬದಲಾವಣೆಗಳಾಗುತ್ತೆ, ಇವತ್ತಿಂದ ನೀವು ಧ್ಯಾನ ಅಥವಾ ಬೇರೆ ವಿದ್ಯೆಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮಲ್ಲಿ ಯಾವ ಮಟ್ಟಿಗೆ ಚೇಂಜಸ್ ಆಗುತ್ತೆ ಅದನ್ನ ನೀವೇ ಗಮನಿಸಬಹುದು. ಅಂಡ್ ಸುಮಾರು 20 ವರ್ಷಕ್ಕಿಂತ ಎಷ್ಟು ಸಮಯದಿಂದ ನೀವು ತಲೆನೋವು, ಮೈಕೈ ಭಾರ, ನೋವು ಏನ್ ಅನುಭವಿಸ್ತಾ ಇದ್ದೀರಾ, ಅದರಿಂದ ಹಂತವಾಗಿ ಸಂಪೂರ್ಣವಾಗಿ ಹೊರಗಡೆ ಬರಬಹುದು. ವಿತ್ ಇನ್ ಅ ಸ್ಪ್ಯಾನ್ ಆಫ್ 1 ವೀಕ್ ನೀವು ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಯಿಂದ, ಔಷಧ ರಹಿತವಾಗಿ, ನಿಮ್ಮದೇ ಮನಸ್ಸಿನ ಶಕ್ತಿಯಿಂದ ಹೊರಗಡೆ ಬರ್ಬೋದಮ್ಮ. ಮತ್ತೆ ನಿಮ್ ದೇಹಕ್ಕೆ ಆರೋಗ್ಯ ಶಕ್ತಿನ ಹೇಗೆ ತುಂಬಿಕೊಳ್ಳೋದು ನಾನು ಹೇಳ್ಕೊಡ್ತೀನಿ. ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಫಸ್ಟ್ ಕ್ಲಾಸ್ ಆಗಿ ರಿಕವರ್ ಆಗ್ತೀರಾ. ಐ ಕ್ಯಾನ್ ಗ್ಯಾರಂಟಿ ಯು ದಟ್, ಡೋಂಟ್ ವರಿ. ಬನ್ನಿ ಪ್ಲೀಸ್. ಎಸ್ ಪೂರ್ವಿ, ಈಗಷ್ಟೇ ನಾವು ಸರಳ ಅವ್ರಿಗೆ ನೀವು ಯಾವ ರೀತಿ ಚಿಕಿತ್ಸೆನ ನೀಡಿದ್ರಿ ಅನ್ನೋ ಒಂದು ಪ್ಯಾಕೇಜ್ ಅನ್ನ ನೋಡ್ಕೊಂಡ್ವಿ. ಇನ್ನು ಸರಳ ಅವ್ರನ್ನೇ ಮಾತಾಡ್ಸೋಣ, ಅವರ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತಂತ. ಓಕೆ ಸರಳ ಅವ್ರೆ, ನೀವು ಹೇಳಿ, ನಿಮ್ಗೆ ಏನು ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ನೀವು ಯಾವ ರೀತಿ ಸಂಕಟವನ್ನ ಅಂದ್ರೆ ಅನುಭವಿಸ್ತಾ ಇದ್ರಿ, ಹೇಗೆ? ಅದು ನಾನು ಮೆಡಿಟೇಷನ್ ಕೂತ್ಕೊಂಡ್ರೆ ಬೆಳಿಗ್ಗೆ ಎದ್ದು ಮೆಡಿಟೇಷನ್ ಯಾವಾಗಲೂ ಮಾಡ್ತಾ ಇರ್ತೀನಿ, ಅದು ಆರಾಮಾಗಿ ಮಾಡ್ತಾ ಇದ್ದೆ. ಮಾಡ್ತಾ 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 ಏನೋ ಒಂಥರ ಮೆಡಿಟೇಷನ್ನೇ ಆಗ್ತಾ ಇರಲಿಲ್ಲ, ನಿದ್ರೆ ಅಂದರೆ ತುಂಬಾನೇ ನಿದ್ರೆ ಅವಸೋದು. ಅಂದರೆ ಮೆಡಿಟೇಷನ್ ಮಾಡೋ ಟೈಮಲ್ಲಿ ಮತ್ತೆ ತಲೆಯಲ್ಲಿ ಏನೋ ಹಿಡ್ದಂಗೆ, ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ, ಏನೋ ಹಿಡ್ದಂಗೆ. ಆಮೇಲೆ ಏನೊಂದು ಹೇಳ್ಕೊಂಡು ಇವಾಗ ಏನಾದರೂ ಹೇಳಿ ಮೈಂಡ್ಗೆ ಸಜೆಷನ್ ಮಾಡಿ ಮೆಡಿಟೇಷನ್ ಮಾಡಬೇಕು, ಅದು ಏನು ಮಾಡಿದ್ರೆ ಅದು ಏನೂ ವರ್ಕ್ ಆಗ್ತಿರ್ಲಿಲ್ಲ. ಮೆಡಿಟೇಷನ್ ಟೈಮಲ್ಲಿ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಅದ್ರ ಬಗ್ಗೆ ಯಾವ್ದ್ರಲ್ಲ, ಫುಲ್ ಮೆಡಿಟೇಷನ್ ಇದು ಮಾಡ್ಕೊಂಡು ಇದು ಮಾಡ್ತಾ ಇರ್ಬೇಕಾದ್ರೆ ಯಾವ್ದು ಅದಕ್ಕೆ ಒಂದು ರೆಸ್ಪಾನ್ಸೇ ಇರ್ತಿರ್ಲಿಲ್ಲ. ಅದಕ್ಕೆ ಸರಿ ನಾನು ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಏನು ಅಂತ ಅನ್ಬಿಟ್ಟು, ಎಷ್ಟು ತಿಂಗಳಿಂದ ಇದು 4 ವರ್ಷದಿಂದಾನೆ ಮಾಡ್ತಾ ಇದೆ ಈ ತರ ಆಗ್ತಾ ಇದೆ, ನನ್ಗೆ ಏನು ಇದೇ ತರ ಇರ್ಬೋದು ಅನ್ಕೊಂಡು ನಾನು ಸುಮ್ನೆ ಆಗೋಗ್ಬಿಟ್ಟಿದ್ದೆ. ಆಮೇಲೆ ಮೇಡಮ್ದು ಇದು ನಂಬರ್ ನಮ್ಮ ಅಕ್ಕನಿಗೆ 2 ವರ್ಷದ ಹಿಂದೆನೆ ಗೊತ್ತಾಗಿ ಹೋಗೋದಕ್ಕೂ ಆಗ್ಲಿಲ್ಲ ಅವ್ರಿಗೆ. ಆಮೇಲೆ ನಾನೇ ಫೋರ್ಸ್ ಮಾಡಿ ಹೋಗು ಹೋಗು ಹೇಗಾದ್ರೂ ಮಾಡಿ ಹೋಗು ಮೇಡಮ್ ತುಂಬಾ ಚೆನ್ನಾಗೆಲ್ಲ ಇದ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಆಮೇಲೆ ಮತ್ತೆ ಆಡ್ ನೋಡಿದ್ವು, ಇದ್ರಲ್ಲಿ ನೋಡಿದ್ವು, ಟಿವಿನಲ್ಲಿ ಮೇಡಮ್ದು ಪ್ರೋಗ್ರಾಮ್ ನೋಡಿದ್ವು. ಸರಿ ಅವರು ನಮ್ಮಕ್ಕ ಹೋದ್ರು, ಹೋಗ್ಬಿಟ್ಟು ನೋಡಿ ಒಂದೇ ಸೆಷನ್ಗೆ ತುಂಬಾನೇ ಎಫೆಕ್ಟ್ ಆಯ್ತು ನಮ್ಮಕ್ಕನಿಗೆ. ಆಮೇಲೆ ಅವಳು 2-3 ಹೀಲಿಂಗ್ ಮಾಡಿಸಿದ್ಲು. ನನ್ಗೆ ಹೇಳಿದ್ಲು, ಹೋಗಿ ನೀನು ಯಾಕೆಂದ್ರೆ ಮೆಡಿಟೇಷನ್ ತುಂಬಾನೇ ಇದಾಗತ್ತೆ, ಸಫರ್ ಮಾಡ್ತಿದ್ದೆ ಅಂತ ಹೇಳಿದ್ಲು. ಸರಿ ನಾನು ಹೋಗಿ ಮೇಡಮ್ ಹತ್ರ ಮಾಡಿಸ್ಕೊಂಡು ಒಂದೇ ಹೀಲಿಂಗ್ ಅಲ್ಲಿ ನಂಗೆ ತುಂಬಾನೇ ರಿಸಲ್ಟ್ ಸಿಕ್ಕಿದೆ, ತುಂಬಾನೇ ಚೆನ್ನಾಗಿ. ಈ ತರ ಪ್ರಾಬ್ಲಮ್ ಇದೆ ಅಂತ ನೀವು ಮನೆಯವ್ರಿಗೆ ಹೇಳ್ಕೊಂಡಿದ್ರ ಇದಕ್ಕೆ ಮುಂಚೆನೆ? ನಾನು ಯಾರ ಹತ್ರ ಏನು ಹೇಳ್ತಾ ಇರ್ಲಿಲ್ಲ, ಸುಮ್ನೆ ಇದ್ಬಿಡ್ತಾ ಇದ್ದೆ. ಆಮೇಲೆ ಸರಿ ಮೇಡಮ್ ಹತ್ರ ಹೋಗಿ ಎಲ್ಲ ಇದ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ನನ್ಗೆ ಈಗ ತುಂಬಾನೇ ಚೆನ್ನಾಗಿ ಮೆಡಿಟೇಷನ್ ಆಗ್ತಾ ಇದೆ. ಆಮೇಲೆ ಪ್ರಾಬ್ಲಮ್ ಇದು ಬಾಡಿ ಪ್ರಾಬ್ಲಮ್ ಇದ್ದಿದ್ದೆಲ್ಲಾನು ಮೇಡಮ್ ಕ್ಲೀನ್ ಆಗಿ ನನಗೆ. ಇದಕ್ಕೆ ಮುಂಚೆ ಬೇರೆ ಕಡೆ ತೋರಿಸಿದ್ರ ಪೂರ್ವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ? ಬೇರೆ ಕಡೆ ಅಂದ್ರೆ ನಾನು ಹೋಗಿಲ್ಲ, ನಮ್ಮ ಅಕ್ಕ ತುಂಬಾ ಕಡೆ ಹೋಗಿದ್ದಾರೆ, ಅವ್ರದ್ದು ಪ್ರಾಬ್ಲಮ್ ತುಂಬಾ ಇತ್ತು. ಹೋಗಿದ್ರು ತುಂಬಾ ಬರೀ ಹೋಗಿ ದುಡ್ಡು ಲಾಸ್ ಆಯ್ತೆ ಹೊರತು ಏನು ಇದಾಗ್ಲಿಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ. ಆಮೇಲೆ ಮೇಡಮ್ ಹತ್ರ ಬಂದ್ಮೇಲೆ ನಮ್ದು ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಆಯ್ತು, ತುಂಬಾನೇ ಖುಷಿ ಆಯ್ತು. ಅದು ನನಗಂತೂ ಬೇರೆಯವರೆಲ್ಲಾರು ಬಂದು ಇದೇ ತರ ಮಾಡಿಸ್ಕೊಂಡ್ಲಿ ಅನ್ನೋದೇ ನನ್ಗೂ ಆಸೆ. ಯಾಕೆಂದ್ರೆ ತುಂಬಾ ಜನ ಸಫರ್ ಮಾಡ್ತಿದ್ದಾರೆ ಇದರಿಂದ. ನನ್ಗೆ ನಮ್ಮ ಅಕ್ಕನ ಫ್ರೆಂಡ್ಸ್ ಗಳು ಎಷ್ಟೋ ಜನ ಹೇಳಿದ್ರು ಏನೋ ಸಾಯೋಂಗಾಗತ್ತೆ ನನ್ಗೆ, ಕೂತಿದ್ರು ಬೇಜಾರಾಗತ್ತೆ, ಏನೇನೋ ಹೇಳ್ತಿದ್ದಾರೆ. ಅವರೆಲ್ಲ ಬಂದು ಮೇಡಮ್ ಹತ್ರ ಮಾಡಿಸ್ಕೊಂಡ್ರೆ ತುಂಬಾನೇ ಅವ್ರಿಗೆ ಬೆನಿಫಿಟ್ ಸಿಗತ್ತೆ, ಹೆಲ್ಪ್ ಆಗತ್ತೆ ಅಂತ ನಾನು ಅನ್ಕೋತೀನಿ. ಓಕೆ, ನೀವು ಈ ಮೆಡಿಟೇಷನ್ ಬಿಟ್ಟು ಬೇರೆ ಏನಾದ್ರೂ ಎಕ್ಸರ್ಸೈಸ್ ಇರ್ಬೋದು ಅಥವಾ ಮನೆ ಕೆಲಸ ಎಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದ್ದೀರಾ? ನಾರ್ಮಲ್ ಆಗಿ ಎಲ್ಲ ಯೋಗ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಅದೆಲ್ಲಾನು ಒಂಥರ ಲೇಸಿನೆಸ್ ಸ್ಟಾರ್ಟ್ ಆಗೋಗ್ಬಿಡ್ತು, ಯಾಕೆ ಈ ತರ ಆಗ್ತಾ ಇದೆ ಅಂತ ಅನ್ಬಿಟ್ಟು ನನ್ಗೆ ಅರ್ಥ ಆಗ್ತದೆ, ಏನೋ ಇರ್ಬೋದೇನೋ ಅನ್ಕೊಂಡು ನಾನೇ ಸುಮ್ನೆ ಆಗ್ತಾ ಇದ್ದೆ. ಏನ್ ನನ್ನ ಮೈಂಡ್ ಏನು ನನ್ನ ಇದೇ ಕಂಟ್ರೋಲ್ ಅಲ್ಲೇ ಇರ್ಲಿಲ್ಲ, ಆತರ ಆಗಿತ್ತು. ಆಮೇಲೆ ಬಂದ್ಮೇಲೆ ತುಂಬಾನೇ ಬ್ಲಾಕ್
ಬ್ಲಾಕೇಜ್ ಇತ್ತು ಅಂತ ಹೇಳ್ಬಿಟ್ಟು ಮೇಡಮ್ ಎಲ್ಲ ಕ್ಲಿಯರ್ ಮಾಡಿದ್ರು. ಆಮೇಲೆ ಇವಾಗೆಲ್ಲ ಎಸ್ ಪೂರ್ವಿ ಅವರೇ, ಇನ್ನು ಸರಳ ಅವ್ರಿಗೆ ನೀವು ಟ್ರೀಟ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ಅವರು ಮಾನಸಿಕವಾಗಿ ಯಾವ ರೀತಿ ಬಳಲ್ತಾ ಇದ್ರು ಫಸ್ಟ್ ಟೈಮ್ ನಿಮ್ಮ ಹತ್ರ ಬಂದಾಗ, ಅವರು ಯಾವ ರೀತಿ ಒಂದು ಸ್ಟ್ರೆಸ್ ಇಂದ ಅನುಭವಿಸ್ತಾ ಇದ್ರು ಹೇಗೆ? ನೋಡಿ, ಸುಮಾರು 4-5 ವರ್ಷದಿಂದ ಅವರು ಎಕ್ಸೆಸಿವ್ ಸ್ಯಾಡ್ನೆಸ್ ಅಂಡ್ ಆಂಗ್ಸೈಟಿ ಡಿಪ್ರೆಷನ್ ಅಂಡ್ ತುಂಬಾ ಜನ ನಮ್ಮ ಸಮಾಜದಲ್ಲಿ ಏನು ಅಂದ್ರೆ ಫಿಸಿಕಲಿ ಏನಾದರೂ ತೊಂದರೆ ಇದ್ರೆ ನಂಗೆ ಇನ್ಫೆಕ್ಷನ್ ಆಗಿದೆ, ನನಗೆ ಇಲ್ಲಿ ಏನೋ ಇಚ್ಚಿಂಗ್ ಆಗ್ತಾ ಇದೆ ಅಂತ ಓಪನ್ ಆಗಿ ಹೇಳ್ಬಿಡ್ತೀವಿ, ತಲೆನೋವು ತಲೆ. ಬಟ್ ಮಾನಸಿಕವಾಗಾದಾಗ ಅದನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಲ್ಲ. ಶೀಸ್ ಪಾಪ ಒನ್ ಆಫ್ ದೋಸ್ ಪೀಪಲ್. ಹೌದು, ಯಾಕಂದ್ರೆ ಓ ನನಗೇನೋ ಆಗ್ಬಿಡಿದೆ ಅಂತ ಅನ್ಕೊಂಡ್ಬಿಡ್ತಾರೆ, ನಂಗೆ ತಲೆ ಸರಿ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ, ಓ ಏನೋ ಪ್ರಾಬ್ಲಮ್ ಇದೆ ಅಂತ ನನ್ನ ಐಸೋಲೇಟ್ ಮಾಡ್ತಾರೆ ಅಂತ ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ನಾವು ಓಪನ್ ಆಗಿ ಹೇಳಲ್ಲ. ಅಂಡ್ ರಿಸೀವ್ ಮಾಡೋದು ಅಷ್ಟೇ, ಯಾರಾದ್ರೂ ನಂಗೆ ಮೈಂಡಲ್ಲಿ ಒಂಥರ ಆಗ್ತಾ ಇದೆ, ನೆಗೆಟಿವ್ ಥಾಟ್ಸ್ ಬರ್ತಿದೆ, ವಲ್ಗರ್ ಥಾಟ್ಸ್ ಬರ್ತಿದೆ, ಅನ್ವಾಂಟೆಡ್ ಸೆಕ್ಷುವಲ್ ಥಾಟ್ಸ್ ಬರ್ತಾ ಇದೆ, ಧ್ಯಾನ ಮಾಡ್ಬೇಕಾದ್ರೆ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇದೆ, ಸತ್ತೋಗ್ಬೇಕು ಅನ್ಸುತ್ತೆ ಅಂದ್ರೆ ನಾವು ತುಂಬಾ ನೆಗೆಟಿವ್ ಆಗಿ ನೋಡಕ್ ಶುರು ಮಾಡ್ಬಿಡ್ತೀವಿ ಆ ವ್ಯಕ್ತಿ, ನಾವು ಏನೋ ಪ್ರಾಬ್ಲಮ್ ಇದೆ ಸೈಕಲಾಜಿಕಲಿ ಏನೋ ಡಿಸಾರ್ಡರ್ ಅಂತ ಅನ್ಸುತ್ತೆ. ಅದು ಖಂಡಿತವಾಗಿಯೂ ತಪ್ಪು, ಅದು ಕೂಡ ಒಂದು ಕಾಯಿಲೆ, ಒಂದು ಹಿಂಸೆ. ಹೇಗೆ ಫಿಸಿಕಲ್ ದೇಹಕ್ಕೆ ತೊಂದರೆ ಆಗುತ್ತೋ ಅದೇ ತರ. ಅಂಡ್ ಸುಮಾರು ಜನ ಏ ನೀನೇನು ಹಂಗ ಅನ್ಕೋತೀಯ, ನನಗೇನೋ ಆಗ್ತಾ ಇಲ್ವಲ್ಲ, ಬಿಟ್ಬಿಡು ಅದನ್ನೆಲ್ಲ ಅನ್ಕೊಳ್ಳೋದು ಅಂತ. ಹೌದು, ಹೇಳೋದು ಈಸಿ, ಯಾರ ಶೂ ಹಾಕೊಂಡಿರ್ತಾರೆ ಅವ್ರಿಗೆ ತಾನೇ ಗೊತ್ತಾಗುತ್ತೆ ಎಲ್ಲಿ ಪಿಂಚ್ ಆಗ್ತಿದೆ ಅಂತ. ಸೊ ಅದನ್ನ ಹಾಗೆ ಟಕ್ ಅಂತ ಸ್ಟಾಪ್ ಮಾಡ್ಬಿಡಕ್ಕಾಗಿದ್ರೆ ಪಾಪ ಅವ್ರನ್ನ 5 ವರ್ಷದ ಹಿಂದೆ ಮಾಡ್ಕೋತಾ ಇದ್ರು. ಇಲ್ಲಿ ಒಂದು ಸ್ಪೆಸಿಫಿಕ್ ವಿಷಯ ನಾವು ಗಮನಿಸಬೇಕಾಗತ್ತೆ, ಸುಮಾರು ಜನ ಹಲವಾರು ವಿದ್ಯೆಗಳನ್ನ ಡ್ರಗ್ಲೆಸ್ ಥೆರಪಿನ ಕಲಿತಾ ಇದಾರೆ, ವೆರಿ ಗುಡ್, ಐ ಅಪ್ರಿಷಿಯೇಟ್ ದಟ್. ಬಟ್ ಎಷ್ಟೋ ಜನಕ್ಕೆ ಅದನ್ನು ಕೂತ್ಕೊಂಡು ಏಕಾಗ್ರತೆಯಿಂದ ಮಾಡಕ್ಕೂ ಆಗ್ತಾ ಇಲ್ಲ. ಎಷ್ಟೋ ವಿದ್ಯೆಗಳನ್ನ ಕಲ್ತಿರ್ತಾರೆ, ಕಣ್ಣು ಮುಚ್ಕೊಳ್ಳಿ ಅಂದ್ರೆ ಅಯ್ಯೋ ಕಣ್ಣು ಮುಚ್ಕೊಳಕ್ ಆಗ್ತಿಲ್ಲ, ಆಂಗ್ಸೈಟಿ ಆಗುತ್ತೆ, ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಬೇರೆ ಬೇರೆ ಯೋಚನೆಗಳೆಲ್ಲ ಬರ್ತಾರೆ. ಹೌದು, ಯು ಕ್ಯಾನ್ ನಾಟ್ ಸಿಟ್ ಡೌನ್ ಇನ್ ಅ ಪೀಸ್ಫುಲ್ ಪೊಸಿಷನ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್, ನಾಟ್ ಆಲ್ ಆಫ್ ದೆಮ್ ಪ್ರಾಬಬ್ಲಿ, ಬಟ್ ಮೋಸ್ಟ್ ಆಫ್ ದೆಮ್. ಈ ತರದ ಪರಿಸ್ಥಿತಿ ಇದ್ದಾಗ ಅಕಸ್ಮಾತ್ ನಿಮ್ಮಲ್ಲಿ ಸುಮಾರು ಬ್ಲಾಕೇಜಸ್ ಇದ್ರೆ, ನೆಗೆಟಿವ್ ವೈಬ್ರೇಷನ್ಸ್ ಇದ್ರೆ, ನಾನು ಆಗ್ಲೇ ಹೇಳಿದಾಗ ಎನರ್ಜಿ ಡಿಫಿಷಿಯನ್ಸಿಗಳು ಹಲವಾರು ರೀತಿಯಲ್ಲಿದ್ರೆ, ನೀವು ಆ ಒಂದು ಪ್ರಾಣಶಕ್ತಿಯನ್ನ ರಿಸೆಪ್ಟಿವ್ನೆಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋಕೆ ನಿಮ್ಗೆ ಆಗ್ತಾ ಇರಲ್ಲ, ಅದನ್ನ ರಿಸೀವ್ ಮಾಡುವಂತ ಪರಿಸ್ಥಿತಿಯಲ್ಲೇ ದೇಹ ಮನಸ್ಸು ಇರಲ್ಲ. ಆ ತರದ ಪರಿಸ್ಥಿತಿಯಲ್ಲಿ ಬ್ಲಾಕೇಜಸ್ ಏನಿದೆ ನಾವು ಫಸ್ಟ್ ನೋಡಿ ಐಡೆಂಟಿಫೈ ಮಾಡಿ ರಿಮೂವ್ ಮಾಡಿ ಒಂದು ಒಳ್ಳೆ ವ್ಯಾಕ್ಯೂಮ್ನ ಒಳಗಡೆ ಕ್ರಿಯೇಟ್ ಮಾಡಿದಾಗ ದಟ್ಸ್ ವೆನ್ ಯು ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ದಿ ಅಬ್ಸಲ್ಯೂಟ್ ಬೆನಿಫಿಟ್ ಆಫ್ ವಾಟ್ ಯು ಹ್ಯಾವ್ ಲರ್ನ್ಡ್. ಸೊ ಆ ತರದ ಒಂದು ಪರಿಸ್ಥಿತಿಯಲ್ಲಿ ಇವರು ಕೂಡ ಇದ್ರು, ಡಿಪ್ರೆಷನ್ ಆಗಿರ್ಬೋದು, ಸ್ಯಾಡ್ನೆಸ್, ತಲೆನೋವು, ಮೈಕೈ ನೋವು, ಹಿಂಸೆ, ಕಣ್ಣೂರಿ ಅಥವಾ ಇಲ್ಲೆಲ್ಲೋ ಇಚ್ಚಿಂಗ್ ಆದಂಗಾಗತ್ತೆ, ಕಾಲ್ ನೋವು ಬಂದಂಗಾಗತ್ತೆ, ಕಾಲ್ ಸೆಲ್ತ ಆಗುತ್ತೆ, ಇದೆಲ್ಲ ಅವರು ಮೆಡಿಕಲ್ ರಿಪೋರ್ಟ್ಸ್ ಅಲ್ಲಿ ಇಟ್ಸ್ ನಾಟ್ ಅ ಮೇಜರ್ ಥಿಂಗ್ ಇವನ್ ಫಾರ್ ಹರ್ ಟು ಗೋ ಟು ಅ ಡಾಕ್ಟರ್ ಅನ್ಸೆ ನಂಗೆ ನೋವಾಗ್ತಾ ಇದೆ ಅಂತ. ಬಿಕಾಸ್ 2 ದಿನ ಕಾಲ್ ನೋವು ಇದ್ರೆ 2 ದಿನ ಭುಜನ ಇರುತ್ತೆ, ಯಾವ್ದು ತೋರಿಸ್ಕೊಳ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಈ ತರದ ಇದ್ದಾಗ ದೇರ್ ಇಸ್ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಶೇರ್ ಟೇಕಿಂಗ್ ದಿಸ್ ಆಪರ್ಚುನಿಟಿ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಮ್ಮ ದೇಹದಲ್ಲಿ ಎನರ್ಜಿ ಸೆಂಟರ್ಸ್ ಅಂತ ಇರುತ್ತೆ, ಅದು ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು ಅಂತ. ಇದು ಒನ್ ಆಫ್ ಮೈ ಕ್ಲೈಂಟ್ಸ್ ರಿಪೋರ್ಟ್. ಇದು ಹೇಗೆ ಫಿಸಿಕಲ್ ಲೆವೆಲ್ ಅಲ್ಲಿ ಇರುವಂತಹ ಅನಾರೋಗ್ಯವನ್ನ ನಾವು ಟೆಸ್ಟ್ ಮಾಡಿ ತೋರಿಸ್ಕೋತೀವೋ ಅದೇ ತರ ನಮ್ಮ ಎನರ್ಜಿ ಅಲ್ಲಿರೋ ಅನಾರೋಗ್ಯವನ್ನು ಕೂಡ ನಾವು ಟೆಸ್ಟ್ ಮಾಡಿ ತೋರಿಸ್ಕೋಬಹುದು. ಇದು ಆರ್ಯ ಅನ್ನೋ ಒಬ್ಬ ಕ್ಲೈಂಟ್ ನನ್ನ ಹತ್ರ ಸುಮಾರು ತಿಂಗಳ ಹಿಂದೆ ಬಂದಿದ್ರು. ಡಿಸೆಂಬರ್ ಅಲ್ಲಿ ಇದು ಅವರು ಅನಾರೋಗ್ಯಕರ ಸ್ಥಿತಿಯಲ್ಲಿ ಅಂದ್ರೆ ಟ್ರೀಟ್ಮೆಂಟ್ ತಗೊಳಕ್ಕಿಂತ ಮುಂಚೆ ಅವ್ರು ಹೋಗಿ ರಿಪೋರ್ಟ್ ನ ತಗಿಸ್ಕೊಂಡಾಗ ನಾನು ಹಾಗೆ ತೋರಿಸಿದಾಗ ಅದು ಅಲೈನ್ ಆಗಿರ್ಬೇಕು ಆಕ್ಚುಲಿ. ಸೊ ರಿಪೋರ್ಟ್ ತೆಗೆದಾಗ ಇದು ಸೈಂಟಿಫಿಕ್ ಮಷಿನರಿಯಲ್ಲಿ ತೆಗೆದಂತಹ ಜೆನ್ಯೂನ್ ರಿಪೋರ್ಟ್, ಇದು ಒಥೆಂಟಿಕೇಟೆಡ್ ರಿಪೋರ್ಟ್. ಎಲ್ಲ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ, ಇದು ಯಾರು ಬೇಕಾದ್ರೂ ಆಕ್ಚುಲಿ ಟೆಸ್ಟ್ ಮಾಡಿಸ್ಕೋಬಹುದು. ಇಟ್ ಇಸ್ ಎಷ್ಟು ನೋಡಿ ಎಷ್ಟು ಕೆಡದಾಗಿದೆ, ಅಲೈನ್ಮೆಂಟ್ ಇಲ್ಲ, ಮತ್ತೆ ಸೈಜಸ್ಸು ಅಷ್ಟೇ. ಅದನ್ನ ರಿಪೋರ್ಟ್ ತೆಗೆದವರು ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಸೈಜ್ ಕೂಡ ಅಷ್ಟು ಆರೋಗ್ಯಕರವಾಗಿಲ್ಲ. ಟ್ರೀಟ್ಮೆಂಟ್ ಆದ ಮೇಲೆ ಅವರೇನು ಔಷಧ ರೀತಿ ಚಿಕಿತ್ಸೆ ಮಾಡಿಸ್ಕೊಂಡ್ರು ಅವ್ರ ಮನಸ್ಸಿನ ಮೂಲಕನೇ, ಜಸ್ಟ್ ಮ್ಯಾಟರ್ ಆಫ್ 3-4 ಸೆಷನ್ಸ್, ಅದಾದ್ಮೇಲೆ ಒಂದು 3-4 ತಿಂಗಳು ಆದ್ಮೇಲೆ ಮತ್ತೆ ರಿಪೋರ್ಟ್ ಮಾಡಿಸಿದಾಗ ಯು ಕ್ಯಾನ್ ಸಿ ವಾಟ್ ಇಸ್ ಅ ಮೇಜರ್ ಚೇಂಜ್. ಇಲ್ಲಿ ಅವ್ರ ಹೆಸರು, ಅವ್ರದ್ದು ಡೇಟು ಎಲ್ಲ ಇದೆ. ಇಟ್ ಇಸ್ ಟೇಕನ್ ಎಸ್ ಜಸ್ಟ್ ಲೈಕ್ ನಮ್ಮ ಎಕ್ಸ್ ರೇ ಸ್ಕ್ಯಾನಿಂಗ್ ಹೆಂಗ್ ಮಾಡಿಸ್ತೀವೋ ಅದೇ ತರ ಯು ಕ್ಯಾನ್ ಜಸ್ಟ್ ಚೆಕ್ ದಿ ಅಲೈನ್ಮೆಂಟ್ ದಟ್ ಇಸ್ ಹ್ಯಾಪನ್. ಸೊ ನಾವ್ ಎಷ್ಟೋ ಜನ ಮನಸ್ಸಿಗೆ ಸಂಬಂಧಪಟ್ಟ ಪ್ರೂಫ್ ಎಲ್ಲಿದೆ, ಎಲ್ಲಿದೆ ಮನಸ್ಸು, ಹೆಂಗತ್ತಾಗತ್ತೆ, ನಿಮಗೆ ಸೈಕಲಾಜಿಕಲ್ ಡಿಸಾರ್ಡರ್ ಇದೆ ಅಂತ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂದಿಲ್ವಾ ಅಂತ ಅಂತೀವಿ. ಇಟ್ ಇಸ್ ಸೋ ರಾಂಗ್. ಅದು ನಮ್ಮ ನ್ಯಾರೋ ಮೈಂಡೆಡ್ನೆಸ್, ನಮ್ಗೆ ಸರಿಯಾಗಿ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಷ್ಟೇ. ಅದನ್ನ ಮೂಢನಂಬಿಕೆ ಅಂತೆಲ್ಲ ಹೇಳ್ತಾರೆ ಕೆಲವರು ಬುದ್ಧಿ ಇಲ್ಲದೆ ಇರೋರು. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಒಥೆಂಟಿಕೇಟೆಡ್ ಸೈನ್ಸ್. ದರ್ ಇಸ್ ಮೈಂಡ್, ದರ್ ಇಸ್ ಎನರ್ಜಿ, ದರ್ ಆರ್ ಎನರ್ಜಿ ಸೆಂಟರ್ಸ್ ಅಂಡ್ ಆಲ್ ದಟ್ ಹ್ಯಾಸ್ ಬಿನ್ ಪ್ರೂವ್ಡ್. ದ ಎಕ್ಸಿಸ್ಟೆನ್ಸ್ ಆಫ್ ಸೈನ್ಸ್, ಇದು ಎನರ್ಜಿ ಹ್ಯಾಸ್ ಬಿನ್ ಪ್ರೂವ್ಡ್ ವಿತ್ ಸೊಫಿಸ್ಟಿಕೇಟೆಡ್ ಸೈಂಟಿಫಿಕ್ ಮಷಿನರಿ. ಇದೇ ತರ ಈ ತರದ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಇದ್ದಾಗ ಅವರನ್ನು ಕೂಡ ನಾವು ಸ್ಕ್ಯಾನ್ ಮಾಡಿ ಅವರ ಎನರ್ಜಿ ಸೆಂಟರ್ ಎಷ್ಟು ಡಿಪ್ಲೀಟ್ ಆಗಿದೆ, ಎಷ್ಟು ಅನಾರೋಗ್ಯಕರವಾಗಿದೆ ನೋಡಿ ಟ್ರೀಟ್ಮೆಂಟ್ ಆದ್ಮೇಲೆ ತಿಂಗಳಾನ್ಗಟ್ಲೆ ಅಲ್ಲ, ಇನ್ಫ್ಯಾಕ್ಟ್ ಅವ್ರು ಆಗ್ಲೇ ಹೇಳಿದಾಗ ಫಸ್ಟ್ ಸೆಷನ್ ಅಲ್ಲಿ ಎಷ್ಟೋ ಜನಕ್ಕೆ ರಿಲೀಫ್ ಆಗುತ್ತೆ, ಇನ್ಸ್ಟೆಂಟ್ ಆಗಿ ಅವರದನ್ನ ಚೇಂಜಸ್ ನೋಡಬಹುದು. ವಿತ್ ಇನ್ ಅ ಮ್ಯಾಟರ್ ಆಫ್ 5-6 ಸೆಷನ್ಸ್ ಮೇಜರ್ ಡಿಫ್ರೆನ್ಸಸ್ ನ ಅವರು ಅವರೇ ಕಂಡುಕೋಬಹುದು. ಟೆಸ್ಟ್ ಕೂಡ ಮಾಡಿಕೊಂಡು ಅವ್ರು ಅದನ್ನ ಚೆಕ್ ಮಾಡಬಹುದು. ಇನ್ಫ್ಯಾಕ್ಟ್ ಎಷ್ಟೋ ಜನ ಮೆಡಿಕಲ್ ರಿಪೋರ್ಟ್ಸ್ ಕೆಲವರಿಗೆಲ್ಲ ಅಯ್ಯೋ ಯಾಕೋ ತುಂಬಾ ಓವರ್ ಶೂಟ್ ಆಗ್ತಾ ಇದೆ, ಕೆಲವೆಲ್ಲ ಅಂಶಗಳು ಬ್ಲಡ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ನು ಹಲವಾರು ಟೆಸ್ಟ್ ಅಲ್ಲಿ ಅದನ್ನ ನೋಡಿ ಗೊತ್ತಾಗ್ತಾ ಇಲ್ಲ ಯಾಕೆ ಸಡನ್ ಆಗಿ ಇಷ್ಟೊಂದು ಓವರ್ ಶೂಟ್ ಆಗ್ತಾ ಇದೆ ಅಥವಾ ಡಿಪ್ಲೀಟ್ ಆಗಿದೆ ಅನ್ನೋರು ಮತ್ತೆ ಈ ತರ
ಎನರ್ಜಿ ಬ್ಲಾಕೇಜ್ ಅನ್ನು ತೆಗೆಸ್ಕೊಂಡು ಮೆಡಿಕಲ್ ರಿಪೋರ್ಟ್ ಕೂಡ ನಾರ್ಮಲ್ ಆಗಿರೋ ಎಷ್ಟೋ ಕೇಸಸ್ ಇದೆ. ಒನ್ ಆಫ್ ದೋಸ್ ಕೇಸಸ್ ಇಸ್ ಡೆಫಿನೆಟ್ಲಿ ಸರಳಾಸ್. ಓಕೆ ಪೂರ್ವಿ ಅವರೇ, ಇದು ಸರಳ ಅವರ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಪೂರ್ವಿ ಅವರು ನಿಮಗೆ ಚಿಕಿತ್ಸೆಯನ್ನು ನೀಡಿದಂಥ ಸಂದರ್ಭದಲ್ಲಿ? ಅದು ತುಂಬಾ ಡಿಫ್ರೆಂಟು, ತುಂಬ ಎಲ್ಲೂ ನಾನು ಒಂದು ಮೂರು ನಾಲ್ಕು ಕಡೆ ಹೋಗಿ ಮಾಡಿದ್ದೆ, ಆದರೆ ಆ ಥರ ಡಿಫ್ರೆಂಟ್ ಆಗಿ ಅವರು ತುಂಬ ಚೆನ್ನಾಗಿ ನಮಗೆ ಹೀಲ್ ಮಾಡಿದ್ರು ಮತ್ತು ನೆಗೆಟಿವ್ ತೆಗೆದ್ರು. ಈ ಥರ ನಿಜವಾಗ್ಲೂ ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ ಮಾಡೋದು, ನಂಗೆ ತುಂಬ ಸಂತೋಷ ಆಯಿತು. ಓಕೆ ಪೂರ್ವಿ ಅವರೇ, ಇವತ್ತಿನ ಬಿ ಹೆಲ್ದಿ ಕಾರ್ಯಕ್ರಮದಲ್ಲಿ ನಮಗೆ ಯಾವ ರೀತಿ ಅಂದರೆ ಒಬ್ಬ ಮನುಷ್ಯ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟೆಲ್ಲ ಬಳಲ್ತಾ ಇರ್ತಾರೆ, ನೀವು ಯಾವ ರೀತಿ ಅವರಿಗೆ ಔಷಧಿ ರೈತೆ ಒಂದು ಚಿಕಿತ್ಸೆಯನ್ನು ನೀಡಿದ್ರಿ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರಳ ಅವರೇ ನಿಮಗೂ ಕೂಡ ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ಬಿ ಹೆಲ್ದಿ ಕಾರ್ಯಕ್ರಮ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಬಿ ಟಿವಿ, ಇದು ಭರವಸೆಯ ಬೆಳಕು.